ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀರು ಜೀವಜಲ ನಮ್ಮ ದೇಹಕ್ಕೆ ಬಹಳ ಅವಶ್ಯಕ. ಬೆಳಗ್ಗೆ ಎದ್ದಾಗಿನಿಂದಲೂ ನಮ್ಮ ದೇಹವು ಎಷ್ಟೋ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದರಲ್ಲಿ 90% ಎಂತಹ ಕಾರ್ಯಗಳಿರುತ್ತವೆಂದರೆ ಇವುಗಳ ಬಗ್ಗೆ ಅಸಲು ನಮಗೆ ತಿಳಿದಿರುವುದಿಲ್ಲ. ಏಕೆಂದರೆ ಇವು ನಮ್ಮ ಶರೀರದಲ್ಲಿ ಆಂತರಿಕವಾಗಿ ನಡೆಯುವಂತಹ ಪ್ರಕ್ರಿಯೆಗಳು. ಹೇಗೆಂದರೆ, ನಾವು ತಿಂದಂತಹ ಆಹಾರವನ್ನು ಜೀರ್ಣ ಮಾಡುವುದು, ಶರೀರದಲ್ಲಿ ರಕ್ತವನ್ನು ಉತ್ಪತ್ತಿ ಮಾಡುವುದು, ಹಾಗೆಯೇ ನಮ್ಮ ದೇಹದಲ್ಲಿರುವ ವಿಷ ವ್ಯರ್ಥ ಪದಾರ್ಥಗಳನ್ನು ಹೊರಗಾಕುವುದು, ಇವೆಲ್ಲವೂ ಕೂಡ ಆಂತರಿಕವಾಗಿ ಪ್ರತಿ ಕ್ಷಣವೂ ನಮ್ಮ ಶರೀರದಲ್ಲಿ ನಡೆಯುತ್ತಲೇ ಇರುತ್ತವೆ. ನಾವು ಯಾವುದೇ ಕೆಲಸ ಮಾಡಿದರೂ ಸರಿ, ಅಥವಾ ನಾವು ನಿದ್ದೆ ಮಾಡುವಾಗಲೂ ಕೂಡ ನಮ್ಮ ದೇಹದ ಆಂತರಿಕ ಭಾಗಗಳು ತಮ್ಮ ಕೆಲಸವನ್ನು ತಾವು ನಿರಂತರವಾಗಿ ನಿರ್ವಹಿಸುತ್ತಲೇ ಇರುತ್ತವೆ. ಆದರೆ ಇದು ನಿಮಗೆ ಗೊತ್ತೇ ಸ್ನೇಹಿತರೆ, ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಸುಗಮವಾಗಿ ನಡೆಯಬೇಕಾದರೆ ನೀರಿನ ಅವಶ್ಯಕತೆಯು ಅಷ್ಟೇ ಪ್ರಮುಖವಾಗಿರುತ್ತದೆ. ವಾಹನಗಳನ್ನು ಚಲಾಯಿಸಲು ಇಂಧನದ ಅವಶ್ಯಕತೆ ಹೇಗಿರುತ್ತದೋ ಅದೇ ರೀತಿಯಾಗಿ ನಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕೆಲಸ ನಿರ್ವಹಿಸಲು ನೀರು ಅತ್ಯವಶ್ಯಕ. ಏಕೆಂದರೆ ನಮ್ಮ ದೇಹವು 65%ರಷ್ಟು ನೀರಿನಿಂದ ಕೂಡಿರುತ್ತದೆ. ಆದ್ದರಿಂದಲೇ ನೀರಿಲ್ಲದಿದ್ದರೆ ನಮ್ಮ ದೇಹದ ಎಲ್ಲಾ ಭಾಗಗಳು ಕೂಡ ಇಂಜಿನ್ ಇಲ್ಲದ ವಾಹನಗಳಿಗೆ ಸಮಾನವಾಗಿರುತ್ತದೆ. ಈಗ ನಿಮಗೆ ಅರ್ಥವಾಗಿರುತ್ತದಲ್ಲವೇ ಗೆಳೆಯರೆ, ನಮ್ಮ ದೇಹಕ್ಕೆ ನೀರು ಬಹಳ ಅವಶ್ಯಕತೆ ಎಂದು. ಹಾಗೆ ಮುಂದುವರೆದರೆ ಅಧಿಕ ಪ್ರಮಾಣದ ಸಮಸ್ಯೆಗಳು ನಮ್ಮ ಅಜಾಗ್ರತೆಯಿಂದ ಮತ್ತು ನಮ್ಮ ಅಜ್ಞಾನದಿಂದ ಹಾಗೂ ಹಾದಿ ತಪ್ಪಿದ ಲೈಫ್ ಸ್ಟೈಲ್ನ ಮೂಲಕ ಬರುತ್ತಿರುತ್ತದೆ. ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮನ್ನು ನಾವು ಬಹಳ ಕಾಯಿಲೆಗಳಿಂದ ರಕ್ಷಿಸಿಕೊಳ್ಳಬಹುದು. ನಾವು ನೀರು ಕುಡಿಯುವುದು ಎನ್ನುವುದು ಸಾಧಾರಣ ವಿಷಯ, ಆದರೆ ಪ್ರತಿದಿನವೂ 2-3 ಬಾರಿ ಬಿಸಿನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ದೇಹವನ್ನು ಬಹಳಷ್ಟು ಅಪಾಯಗಳಿಂದ ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ದಿನದ ಈ ವಿಡಿಯೋದಲ್ಲಿ ನಾವು ತಿಳಿಯಲಿರುವ ವಿಷಯಗಳೇನೆಂದರೆ, ಒಂದು ವೇಳೆ ನೀವು ಮುಂಜಾನೆ ಎದ್ದ ತಕ್ಷಣ ಬಿಸಿನೀರು ಸೇವಿಸುತ್ತಿದ್ದರೆ ಇದರಿಂದ ನಿಮಗೆ ಯಾವ ಯಾವ ಪ್ರಯೋಜನಗಳಿವೆ ಎಂದು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಎಲ್ಲಕ್ಕಿಂತಲೂ ಮೊದಲು ನೀರನ್ನು ಬಿಸಿ ಮಾಡುವುದರಿಂದ ನೀರಿನಲ್ಲಿರುವ ಹಾನಿಕಾರಕ ಸೂಕ್ಷ್ಮ ಜೀವಿಗಳೆಲ್ಲವೂ ನಾಶವಾಗುತ್ತವೆ. ಹಾಗೆಯೇ ಈ ನೀರು ಮಿನರಲ್ ವಾಟರ್ಗಿಂತಲೂ ಶುದ್ಧವಾಗಿರುತ್ತದೆ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಮನೆಯಲ್ಲಿರುವ ಶುದ್ಧ ಕುಡಿಯುವ ನೀರನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಉಪಯೋಗಿಸಬೇಕು. ಮೊದಲನೆಯದಾಗಿ ಸ್ನೇಹಿತರೆ, ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಇಲ್ಲವೇ ಮಲಗುವ 1 ಗಂಟೆಯ ಮೊದಲು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಅದು ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ, ಅಂದರೆ ದೇಹದಲ್ಲಿರುವ ವಿಷ ವ್ಯರ್ಥ ಪದಾರ್ಥಗಳನ್ನು ಹೊರಗಾಕುವುದು. ಮುಂಜಾನೆಯೇ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯುವುದರಿಂದ ದೇಹವು ಶುದ್ಧಿಯಾಗುತ್ತದೆ. ಬಿಸಿನೀರು ಕುಡಿದ ತಕ್ಷಣ ನಮ್ಮ ಶರೀರದ ಉಷ್ಣೋಪ್ರಗತಿ ಹೆಚ್ಚಾಗುತ್ತದೆ. ಈ ಕಾರಣದಿಂದ ಸ್ವಲ್ಪ ಬೆವರುತ್ತದೆ ದೇಹ. ಹೀಗೆ ಬೆವರುವುದರಿಂದ ದೇಹದಲ್ಲಿರುವ ಮಲಿನಗಳು ಹೊರಗೆ ಹೋಗುತ್ತವೆ, ಆಗ ದೇಹವು ಶುದ್ಧಿಯಾಗುತ್ತದೆ. ಅದೇ ರೀತಿಯಾಗಿ ನಿಮಗೆ ಅನುಕೂಲವಿದ್ದರೆ ಮುಂಜಾನೆ ಬಿಸಿನೀರಿನಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಮಿಶ್ರ ಮಾಡಿ ಕೂಡ ಕುಡಿಯಬಹುದು. ಏಕೆಂದರೆ ಹೀಗೆ ಮಾಡುವುದರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಲಭಿಸುತ್ತದೆ, ಹಾಗೆಯೇ ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಬಲಗೊಳಿಸುತ್ತದೆ. ಬೆಳಿಗ್ಗೆಯೇ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯುವುದರಿಂದ ನಮ್ಮ ಶರೀರದಲ್ಲಿ ಮೆಟಬಾಲಿಸಂ ವೇಗವಾಗುತ್ತದೆ. ಇದರಿಂದ ನಮ್ಮ ಶರೀರದಲ್ಲಿ ಶೇಖರಣೆಯಾದಂತಹ ಕೆಟ್ಟ ಕೊಬ್ಬು ಕೂಡ ಕರಗಿ ಹೋಗುತ್ತದೆ. ಆದ್ದರಿಂದಲೇ ಯಾವಾಗಲಾದರೂ ಸರಿ ನೀವು ತೂಕವನ್ನು ಕಳೆದುಕೊಳ್ಳಬೇಕೆಂದು ಆಲೋಚಿಸಿದರೆ ಎಲ್ಲಕ್ಕಿಂತಲೂ ಮೊದಲು ಪ್ರತಿದಿನವೂ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿನಲ್ಲಿ ನಿಂಬೆ ರಸವನ್ನು ಬೆರೆಸಿಕೊಂಡು ಕುಡಿಯಿರಿ. ಇದರಿಂದ 3 ತಿಂಗಳಿನಲ್ಲಿ ನಿಮ್ಮ ಶರೀರದಲ್ಲಿ ಬದಲಾವಣೆ ಎನ್ನುವುದು ಖಂಡಿತವಾಗಿಯೂ ತಿಳಿಯುತ್ತದೆ. ಏಕೆಂದರೆ ಈ ಬಿಸಿ ನೀರು ಶರೀರದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಅನ್ನು ಬರ್ನ್ ಮಾಡುತ್ತದೆ, ಹಾಗೆಯೇ ನಿಮ್ಮ ದೇಹವು ತೆಳುವಾಗಿ ತಯಾರಾಗುತ್ತದೆ. ಎರಡನೆಯದಾಗಿ, ಜೀರ್ಣ ವ್ಯವಸ್ಥೆಯನ್ನು ಸುಧಾರಿಸಿಕೊಳ್ಳುವುದಕ್ಕೋಸ್ಕರ. ಸ್ನೇಹಿತರೆ, ಆಯುರ್ವೇದದ ಪ್ರಕಾರ ಹೆಚ್ಚಿನ ಪ್ರಮಾಣದ ಕಾಯಿಲೆಗಳು ಹೊಟ್ಟೆಯಿಂದಲೇ ಶುರುವಾಗುತ್ತವೆ. ಆದ್ದರಿಂದ ಹೊಟ್ಟೆಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವುದು ಬಹಳಷ್ಟು ಅವಶ್ಯಕ. ಹಾಗೆಯೇ ಕೆಲವು ಮಂದಿಯ ದೇಹಗಳಲ್ಲಿ
ಏನನ್ನು ತಿಂದರೂ ಮತ್ತು ಏನನ್ನು ಕುಡಿದರೂ ಕೂಡ ಅವರಿಗೆ ಆಗುವುದಿಲ್ಲ. ಹಾಗೆಯೇ ಅವರು ತಿಂದಂತಹ ಆಹಾರವು ಕೂಡ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಜೀರ್ಣ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವುದು. ಆದ್ದರಿಂದ ಬೆಳಗ್ಗೆಯೇ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯುವುದರಿಂದ ನಮ್ಮ ಕರುಳು ಶುದ್ಧವಾಗುತ್ತದೆ. ಇದರಿಂದ ನಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತದೆ. ತಿಂದಂತಹ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ. ಹಾಗೆಯೇ ಹೊಟ್ಟೆಯುಬ್ಬರ ಮತ್ತು ಗ್ಯಾಸ್ಟ್ರಿಕ್ಗಳಂತಹ ಸಮಸ್ಯೆಗೆ ಉಪಶಮನ ಸಿಗುತ್ತದೆ. ಮೂರನೆಯದಾಗಿ ಮಲಬದ್ಧತೆ ಸಮಸ್ಯೆಗೆ ಸೂಕ್ತವಾದ ಪರಿಷ್ಕಾರ. ಸ್ನೇಹಿತರೆ, ಬಹಳ ಮಂದಿಗೆ ಮುಂಜಾನೆಯೇ ಅವರ ಹೊಟ್ಟೆ ಸುಲಭವಾಗಿ ಖಾಲಿಯಾಗುವುದಿಲ್ಲ, ಅಂದರೆ ಮೋಷನ್ ಫ್ರೀಯಾಗಿ ಆಗುವುದಿಲ್ಲ. ಇದಕ್ಕೆ ಕಾರಣ ಮಲಬದ್ಧತೆ. ಆದರೆ ಬೆಳಿಗ್ಗೆಯೇ ಒಂದು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆಯಿಂದ ವಿಮುಕ್ತಿ ಹೊಂದಬಹುದು. ಆದ್ದರಿಂದ ಮಲಬದ್ಧತೆ ಸಮಸ್ಯೆಯನ್ನು ಎದುರಿಸುವವರು ಪ್ರತಿದಿನವೂ ಬೆಳಗ್ಗೆ ಬಿಸಿನೀರನ್ನು ಕುಡಿಯುವುದನ್ನು ಮರೆಯಬೇಡಿ. ನಾಲ್ಕನೆಯದಾಗಿ ಕೂದಲು ಬೆಳವಣಿಗೆಗಾಗಿ. ಸ್ನೇಹಿತರೆ, ಬಿಸಿ ನೀರು ಕುಡಿಯುವುದರಿಂದ ನಮ್ಮ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತದೆ. ಇದರಿಂದ ಕೂದಲು ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಕೂದಲು ಉದುರುವ ಸಮಸ್ಯೆಯಿಂದಲೂ ಸ್ವಲ್ಪ ಮಟ್ಟಿಗೆ ವಿಮುಕ್ತಿ ದೊರೆಯುತ್ತದೆ. ಒಂದು ವೇಳೆ ಪ್ರತಿದಿನವೂ ಬಿಸಿ ನೀರು ಕುಡಿದಿದ್ದೆ ಆದರೆ ಇದು ನಿಮ್ಮ ತಲೆ ಕೂದಲಿನ ಸೆಲ್ಸ್ಗೋಸ್ಕರ ಒಂದು ಟಾನಿಕ್ ರೀತಿ ಕೆಲಸ ಮಾಡುತ್ತದೆ. ಏಕೆಂದರೆ ಇದು ತಲೆಯಲ್ಲಿ ಸೆಲ್ಸ್ ಅನ್ನು ಹೈಡ್ರೇಟ್ ಮಾಡುತ್ತದೆ. ಇದರಿಂದ ತಲೆಯಲ್ಲಿ ಡ್ಯಾಂಡ್ರಾಪ್ ಸಮಸ್ಯೆಗಳು ಕೂಡ ತೊಲಗಿ ಹೋಗುತ್ತವೆ. ಇದು ಕೂದಲನ್ನು ಹೊಳೆಯುವಂತೆ ಮಾಡುತ್ತದೆ. ಒಂದು ವೇಳೆ ನೀವು ಸಹ ಕೂದಲು ಉದುರುವುದು ಮತ್ತು ಡ್ಯಾಂಡ್ರಾಪ್ಗಳಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಬೆಳಿಗ್ಗೆಯೇ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯುವುದಕ್ಕೆ ಪ್ರಾರಂಭ ಮಾಡಿ. ನಿಧಾನವಾಗಿ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಇನ್ನು ಐದನೆಯದು, ರಕ್ತ ಪರಿಚಲನೆ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವುದು. ಸ್ನೇಹಿತರೆ, ನಮ್ಮ ದೇಹವು ಎಲ್ಲಾ ರೀತಿಯಿಂದಲೂ ಆರೋಗ್ಯಕರವಾಗಿರಬೇಕೆಂದರೆ ರಕ್ತ ಪರಿಚಲನೆಯು ಸುಗಮವಾಗಿರುವುದು ಬಹಳ ಅವಶ್ಯಕ. ಅದಕ್ಕೋಸ್ಕರವಾಗಿ ಬಿಸಿ ನೀರು ಕುಡಿಯುವುದು ಬಹಳ ಉಪಯೋಗಕರವಾಗಿದೆ. ಆದ್ದರಿಂದ ಯಾರಿಗಾದರೆ ರಕ್ತವು ಕಡಿಮೆ ಇದ್ದು ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಇರುತ್ತದೋ ಅವರು ಬೆಳಿಗ್ಗೆಯೇ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯುವುದನ್ನು ಅಭ್ಯಾಸ ಮಾಡಬೇಕು. ಇನ್ನು ಆರನೆಯದು, ಚರ್ಮಕ್ಕೆ ಬಹಳ ಉಪಯುಕ್ತ. ಸ್ನೇಹಿತರೆ, ಬಿಸಿ ನೀರು ಕುಡಿಯುವುದರಿಂದ ನಿಮ್ಮ ಕಾಸ್ಮೆಟಿಕ್ ಖರ್ಚುಗಳು ಕೂಡ ಕಡಿಮೆಯಾಗಿ ಬಿಡುತ್ತವೆ. ಏಕೆಂದರೆ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇದು ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡುವುದರಿಂದ ನಮ್ಮ ಚರ್ಮವು ಹೊಳೆಯುತ್ತದೆ. ನೀರಿನಾಂಶವು ನಮ್ಮ ಚರ್ಮಕ್ಕೆ ಬಹಳ ಅವಶ್ಯಕ. ಆದರೆ ನಿಮಗಿದು ಗೊತ್ತೇ? ಬೆಳಿಗ್ಗೆಯೇ ನಾವು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿದಿದ್ದೆ ಆದರೆ ಇದು ನಮ್ಮ ದೇಹದ ಎಲ್ಲಾ ರೀತಿಯ ಚರ್ಮ ರೋಗಗಳಿಗೂ ಕೂಡ ಔಷಧಿಗಿಂತಲೂ ಹೆಚ್ಚಿನ ರೀತಿಯಾಗಿ ಬಹಳ ಉಪಯೋಗವಾಗುತ್ತದೆ. ಹೌದು, ಇದು ನಿಜ. ಒಂದು ವೇಳೆ ನೀವು ಸಹ ಚರ್ಮಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಮುಂಜಾನೆಯೇ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಸೇವಿಸಲು ಪ್ರಾರಂಭಿಸಿ. ಇನ್ನು ಏಳನೆಯದು, ಬಿಸಿ ನೀರು ಎನ್ನುವುದು ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಅಂದರೆ ಬಹಳ ಬೇಗ ವಯಸ್ಸಾದಂತೆ ಕಾಣುವುದಿಲ್ಲ. ನೀವು ಸಹ ಯೌವನವಾಗಿ ಕಾಣಿಸಬೇಕೆಂದರೆ ಪ್ರತಿದಿನವೂ 2-3 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದನ್ನು ಮರೆಯಬೇಡಿ. ಏಕೆಂದರೆ ಇದು ಶರೀರದಲ್ಲಿರುವ ಟಾಕ್ಸಿನ್ಗಳನ್ನು ಹೊರಗೆ ಹಾಕಿ ನಮ್ಮ ಚರ್ಮವನ್ನು ಬಲಗೊಳಿಸುತ್ತದೆ. ಇದರಿಂದ ನಮ್ಮ ಚರ್ಮವು ಬಿಗಿಯಾಗಿ ಚರ್ಮದ ಮೇಲೆ ಸುಕ್ಕುಗಳಂತಹ ಸಮಸ್ಯೆಗಳು ಬರುವುದಿಲ್ಲ. ಎಂಟನೆಯದು, ಒಂದು ವೇಳೆ ನಿಮಗೆ ಕೋಲ್ಡ್ ಆಗಿದ್ದರೆ ಅಥವಾ ಗಂಟಲಿನಲ್ಲಿ ಗರಗರ ಎನ್ನುತ್ತಿದ್ದರೆ ಬಿಸಿ ನೀರನ್ನು ಕುಡಿದರೆ ಆದಷ್ಟು ಬೇಗ ಉಪಶಮನ ಪಡೆಯಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.